ವೀಕ್ಷಕರಿಗೆ ನಮಸ್ಕಾರ. ವೈದ್ಯಕೀಯ ಚಿಂತನ ಮಂಥನ ಭಾಗ 30, ಇದಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ಇನ್ಸುಲಿನ್, ತಾವು ಕೇಳಿರ್ತೀರ ಎಷ್ಟೋ ಜನ, ನಾವು ಇನ್ಸುಲಿನ್ ತಗೊಳ್ತೀವಿ, ದಿನ ತಗೊಳ್ತೀವಿ, ಇಷ್ಟು ತಗೊಳ್ತೀವಿ, ಊಟಕ್ಕೆ ಮುಂಚೆ ತಗೊಳ್ತೀವಿ, ತಿಂಡಿಗೆ ಮುಂಚೆ ತಗೊಳ್ತೀವಿ, ಈ ಥರ ಎಲ್ಲ ತಮಗೆ ಹೇಳ್ತಿರ್ತಾರೆ. ನಿಮ್ಮ ನೆರೆಹೊರೆಯಲ್ಲಿ, ನಿಮ್ಮ ಅಕ್ಕಪಕ್ಕ, ನಿಮ್ಮ ಮನೆಯಲ್ಲೇ ಇರ್ತಾರೆ. ಡಯಾಬಿಟಿಸ್ ಇರೋರು, ಸಕ್ಕರೆ ಕಾಯಿಲೆ ಇರೋರು ಕೆಲವು ಸಂದರ್ಭಗಳಲ್ಲಿ ಇನ್ಸುಲಿನ್ ತಗೋಬೇಕಾಗತ್ತೆ, ಅವರು ಇರ್ತಾರೆ. ಅವ್ರನ್ನ ತಾವು ಇಂಟ್ರ್ಯಾಕ್ಟ್ ಮಾಡಿದ್ರೆ, ಮಾತಾಡಿಸಿದ್ರೆ ತಮಗೆ ಇದು ಅದರ ಕೆಲವು ಏನಕ್ಕೆ ಅವ್ರು ತಗೊಳ್ತಾಯಿದ್ದಾರೆ, ಕಾರಣ ಏನು ಅಂತ ತಿಳ್ಕೋಬೋದು. ಇನ್ ಜನರಲ್ ನಾವು ಹೇಳೋದು, ಬ್ಲಡ್ ಶುಗರ್ ಲೆವೆಲ್ ಎಷ್ಟು ಪ್ರಮಾಣದಲ್ಲಿದ್ದಾಗ ನಾವು ಇನ್ಸುಲಿನ್ನ ತಗೋಬೇಕಾಗತ್ತೆ, ಇವತ್ತಿನ ಪ್ರಶ್ನೆ. ಇನ್ಸುಲಿನ್ನ ಯಾವಾಗ ನಾವು ಯಾವ ಸಂದರ್ಭದಲ್ಲಿ, ಬ್ಲಡ್ ಶುಗರ್ ಎಷ್ಟು ಪ್ರಮಾಣದಲ್ಲಿದ್ದಾಗ ತಗೋಬೇಕು ಅನ್ನೋದು ಒಂದು ಪ್ರಶ್ನೆ. ಸೊ ಇನ್ಸುಲಿನ್ನು ಟೈಪ್ 1 ಡಯಾಬಿಟಿಸ್ ಮೆಲೈಟಸ್ ಅಂತ ಅಂದರೆ, ಈ ಚಿಕ್ಕ ವಯಸ್ಸಲ್ಲೇ ಬರುತ್ತೆ, ಅವರಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗದೇ ಇಲ್ಲ, ಮೇಧೋಜೀರಕ ಗ್ರಂಥಿ ಫುಲ್ಲು ಫೈಬ್ರೋಸ್ ಅಂದರೆ ಫುಲ್ಲು ಡೆಡ್ ಆಗೋಗಿರುತ್ತೆ, ಅದರಲ್ಲಿ ಇನ್ಸುಲಿನ್ ಉತ್ಪತ್ತಿ ಇರೋದಿಲ್ಲ. ಅಂಥವ್ರಿಗೆ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡಬೇಕಾಗುತ್ತೆ, ಅದು ಲೈಫ್ ಲಾಂಗ್. ಅದು ಟೈಪ್ 1 ಡಯಾಬಿಟಿಸಲ್ಲಿ. ಈ ಟೈಪ್ 2 ಡಯಾಬಿಟಿಸಲ್ಲಿ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಕೆಲವರು ಸೋಮಾರಿಗಳಿರ್ತಾರೆ, ಊಟದಲ್ಲಿ ಪಥ್ಯ ಮಾಡಲ್ಲ, ವ್ಯಾಯಾಮ ಮಾಡಲ್ಲ, ಸಿಕ್ಕಾಪಟ್ಟೆ ತಿಂತಾರೆ ಅವರು. ಅದರಿಂದ ಈ ಥರ ಕಾರಣಗಳಿಂದ, ಸ್ಟ್ರೆಸ್ಸಿಂದ ನಿದ್ರೆ ಸರಿಯಾಗಿ ಮಾಡಲ್ಲ, ಇದರಿಂದ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಶುಗರ್ ಲೆವೆಲ್ಲು ಕಂಟ್ರೋಲ್ ಇರೋದಿಲ್ಲ ಅವರು. ಯಾವಾಗ ನೋಡಿದ್ರು 300-400 ಬ್ಲಡ್ ಶುಗರ್ ಮಾಡಿದಾಗ ಇರುತ್ತೆ. ಸೊ ಒಂದು ನಿಯಮಿತವಾಗಿ ಏನು ಇರಬೇಕು, ಫಾಸ್ಟಿಂಗ್ ಬ್ಲಡ್ ಶುಗರು 80-130, ಸೊ ಪೋಸ್ಟ್ಪಾಂಡಿಯಲ್ ಬ್ಲಡ್ ಶುಗರು 140-180, ಆ ರೇಂಜಿಗೆ ಇರೋದೇ ಇಲ್ಲ, ಎಲ್ಲ 300-400 ಹೈ, ಎಲ್ಲ ಹೈ ಇರುತ್ತೆ. ಹಾಗೆ ಅದರಲ್ಲಿ ಏನಾಗುತ್ತೆ, ನಾವೇನು ಜೀವನ ಶೈಲಿ ಬದಲಾವಣೆ ಮಾಡಬೇಕು, ಲೈಫ್ ಸ್ಟೈಲ್ ಚೇಂಜಸ್ಸು, ಡಯಟ್ ಮಾಡಬೇಕು, ಪಥ್ಯ ಮಾಡಬೇಕು, ಮತ್ತು ಮೆಡಿಸನ್ಸ್ ತೊಗೋಬೇಕು ಅಂತ ಹೇಳ್ತೀವಿ, ಅವೆಲ್ಲ ಫೇಲ್ಯೂರ್ ಆಗುತ್ತೆ. ಅವು ಒಂದು ಅಷ್ಟು ಮಾಡಿದ್ರೂ ಕೂಡ ಕಂಟ್ರೋಲ್ಗೆ ಬರೋದಿಲ್ಲ. ಅದಕ್ಕೆ ಮೆಡಿಕೇಷನ್ಸಲ್ಲಿ OHA ಫೈಲ್ಯೂರ್ ಅಂತ ಹೇಳ್ತೀವಿ, ಓರಲ್ ಹೈಪೋಗ್ಲೈಸಿಮಿಕ್ ಏಜೆಂಟ್ ಅಥವಾ ಆ್ಯಂಟಿ ಡಯಾಬಿಟಿಕ್ ಏಜೆಂಟ್ ಫೇಲ್ಯೂರ್, ಆ ಸಂದರ್ಭದಲ್ಲಿ ಇನ್ಸುಲಿನ್ ಉಪಯೋಗಿಸ್ಬೇಕಾಗುತ್ತೆ. ಸೊ ಆಗಾಗ ಶುಗರ್ ಲೆವೆಲ್ ಪದೇ ಪದೇ ಏರುಪೇರು ಆಗ್ತಾ ಇದ್ರೆ, ಜಾಸ್ತಿ ಆಗ್ತಾ ಇದ್ರೆ ಆವಾಗ ಇನ್ಸುಲಿನ್ ತಗೋಬೇಕಾಗತ್ತೆ. ಸೊ ಈ HbA1c ಅಂತ ಒಂದು ಟೆಸ್ಟ್ ಇದೆ, ಅದು ತುಂಬ ಹೈ ಇದ್ದಾಗ, ಸೊ ಪೂರ್ ಕಂಟ್ರೋಲ್ ಇದ್ದಾಗ, HbA1c more than 8 ಆ ಥರ ಆವ್ರೇಜ್ ಕಂಟ್ರೋಲ್, ಪೂರ್ ಕಂಟ್ರೋಲ್ ಇದ್ದಾಗ 9-10-12 ಆ ಥರ ಎಲ್ಲ ಇದ್ದಾಗ ನಾವು ಇನ್ಸುಲಿನ್ನ ಕೊಡಬೇಕಾಗತ್ತೆ. ಸೊ ಕೆಲವು ಪ್ರೆಗ್ನೆನ್ಸಿನಲ್ಲಿ, ಗರ್ಭಿಣಿಯರಲ್ಲಿ GDM ಅಂತ ಹೇಳ್ತೀವಿ, ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಿಸ್ ಇದ್ದಾಗ ಅವ್ರಿಗೂ ಕೂಡ ನಾವು ಇನ್ಸುಲಿನ್ನೇ ಕೊಡಬೇಕು. ಗರ್ಭಿಣಿಯರಲ್ಲಿ ನಾವು ಶುಗರ್ ಗುಳಿಗೆಗಳು, ಓರಲ್ ಹೈಪೋಗ್ಲೈಸಿಮಿಕ್ ಏಜೆಂಟ್ಸ್ ಕೊಡಲೇಬಾರ್ದು, ಯಾವ ಗುಳಿಗೆನೂ ಕೊಡೋಕ್ಕಾಗಲ್ಲ. ಸೊ ಓನ್ಲಿ ಇನ್ಸುಲಿನ್. ಪ್ರೆಗ್ನೆನ್ಸಿನಲ್ಲಿ ಶುಗರ್ ಬಂತು, ಡಯಾಬಿಟಿಸ್ ಬಂತು ಅಂದರೆ ಅವರು ಇನ್ಸುಲಿನ್ ತಗೊಳ್ಳೇಬೇಕು. ಸೊ ಕೆಲವು ಸಂದರ್ಭಗಳಲ್ಲಿ ಕೀಟೋಸಿಡೋಸಿಸ್ ಅಂತ ಹೇಳ್ತೀವಿ, ಸೊ ಬ್ಲಡ್ ಶುಗರು ಜಾಸ್ತಿ ಇರುತ್ತೆ, ಜೊತೆಗೆ ಕೀಟೋನ್ ಬಾಡೀಸ್ ಉತ್ಪತ್ತಿ ಆಗಿಬಿಡುತ್ತೆ, ಆವಾಗ ಪ್ರಜ್ಞೆ ಹೋಗ್ಬಿಡುತ್ತೆ. ಅಂತಹ ಸಂದರ್ಭಗಳಲ್ಲಿ ಏನಂದರೆ, ಹೈ ಬ್ಲಡ್ ಶುಗರ್ ಮತ್ತು ಕೀಟೋನ್ ಬಾಡೀಸ್ ಇದ್ದಾಗ, ಆವಾಗ ಕೀಟೋಸಿಡೋಸಿಸ್ ಇದ್ದಾಗ ಇನ್ಸುಲಿನ್ ಕೊಡ್ತೀವಿ, ಕೆಲವು ಸಾರಿ ಇನ್ಸುಲಿನ್ ಡ್ರಿಪ್ ಕೊಡಬೇಕಾಗುತ್ತೆ. ಸೊ ಮಾನಿಟರ್ ಮಾಡಬೇಕು ಅದೆಲ್ಲ ಕೊಟ್ಟಾಗ, ಗಂಟೆಗೆ ಒಂದೊಂದು ಸಾರಿ ಬ್ಲಡ್ ಶುಗರ್ ಮಾಡಿಕೊಂಡು ಮಾನಿಟರ್ ಮಾಡಿಕೊಂಡು ಶುಗರ್ ಲೆವೆಲ್ನ ಕಂಟ್ರೋಲ್ಗೆ ತಗೊಂಡು ಆ ಪ್ರಜ್ಞೆ ಬರೋವರೆಗೂ ಕಾಯಬೇಕು. ಅದು ಕೀಟೋ ಅಸಿಡೋಸಿಸ್ನಲ್ಲಿ. ಕೆಲವು ಮೆಡಿಕಲ್ ಕಂಡೀಷನ್ಸ್ ಇದ್ದಾಗ, ತುಂಬ ಕಾಯಿಲೆ ಇತ್ತು, ಹುಷಾರಿರಲಿಲ್ಲ, ತುಂಬ ವಾಂತಿ ಇತ್ತು, ತುಂಬ ಭೇದಿ ಇತ್ತು, ಶುಗರ್ ಇದೆ, ಅಥವಾ ತುಂಬ ಹೈ ಫೀವರು ಇಂಥದ್ರಲ್ಲಿ, ಕೆಲವು ಮೆಡಿಕಲ್ ಕಂಡೀಷನ್ಸಲ್ಲಿ ಏನಾಗುತ್ತೆ, ಈಗ ಶುಗರ್ ಗುಳಿಗೆಗಳು ತಗೊಳಕ್ಕಾಗಲ್ಲ, ಆವಾಗ ಕೆಲವು ಸಾರಿ ಒಂದು ಲೋ ಡೋಸ್ ಇನ್ಸುಲಿನ್ ಕೊಟ್ಕೊಂಡು ನಾವು ಮಾನಿಟರ್ ಮಾಡಬೇಕಾಗುತ್ತೆ, ಜೊತೆಗೆ ಬ್ಲಡ್ ಶುಗರ್ಸ್ ಎಲ್ಲ ಮಾಡ್ಕೋಬೇಕು. ಹಾಗೂ ಇದನ್ನು ಸರ್ಜರಿ
ಶಸ್ತ್ರಚಿಕಿತ್ಸಾ ಸಮಯದಲ್ಲಿ ಪ್ರೀ ಸರ್ಜರಿ, ಡ್ಯೂರಿಂಗ್ ಸರ್ಜರಿ, ಪೋಸ್ಟ್ ಸರ್ಜರಿ, ಶಸ್ತ್ರಚಿಕಿತ್ಸೆ ಮಾಡೋಕ್ ಮುಂಚೆ, ಶಸ್ತ್ರಚಿಕಿತ್ಸೆ ಸಮಯದಲ್ಲಿ, ಮತ್ತೆ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಇನ್ಸುಲಿನ್ ನ ಉಪಯೋಗ ಬೇಕಾಗುತ್ತೆ. ಸೊ ಹೀಗೆ ಇದಕ್ಕೆಲ್ಲ ವೈದ್ಯರುಗಳು, ಮಧುಮೇಹ ರೋಗ ತಜ್ಞರು ಅಥವಾ ಫಿಸಿಷಿಯನ್ ಅಥವಾ ವೈದ್ಯರುಗಳ ಒಂದು ರೆಕಮೆಂಡೇಷನ್ ಬೇಕಾಗುತ್ತೆ. ಅದು ಅದನ್ನು ನಾವು ಹೇಳ್ಕೊಡ್ತೀವಿ, ಇಷ್ಟು ಇನ್ಸುಲಿನ್ ತೊಗೊಳ್ಳಿ, ಇಷ್ಟು ತೊಗೊಳ್ಳಿ ಮನೇಲಾದರೆ, ಆಸ್ಪತ್ರೆಯಲ್ಲಾದರೆ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಇಷ್ಟಿಷ್ಟು ಇನ್ಸುಲಿನ್ ಕೊಡಿ, ಈ ಥರ ಆಹಾರ ಕೊಡಿ ಅಂತ ಅಂದ್ಬಿಟ್ಟು. ಸೊ ಆವಾಗ ಟೈಮ್ಲಿ ಇನ್ಸುಲಿನ್, ಸೊ ಆ ಟೈಮ್ ಸರಿಯಾಗಿ ಕೊಡಬೇಕು, ಡೋಸೇಜ್ ಎಷ್ಟಿರಬೇಕು ಅದನ್ನು ಡಿಟರ್ಮಿನ್ ಮಾಡ್ತಾರೆ. ಅದು ಇಂಡಿವಿಜುವಲೈಸ್ಡ್, ಇಂಡಿವಿಜುವಲೈಸ್ಡ್ ಅಂದರೆ ಒಬ್ಬರಿಗೆ ಅವರ ಆಹಾರ, ಅವರ ಎಫ್ ಬಿ ಎಸ್ ಎಷ್ಟಿದೆ, ಪೋಸ್ಟ್ ಪಾಂಡಿಯಲ್ ಬ್ಲಡ್ ಶುಗರ್ ಎಷ್ಟಿದೆ, ಎಚ್ ಬಿ ಎ ಒನ್ ಸಿ ಇದೆ ಅದು ಎಷ್ಟಿದೆ ನೋಡಿಕೊಂಡು ಇಂಡಿವಿಜುವಲೈಸ್ ಮಾಡಿ ಅವ್ರಿಗೆ ಇಷ್ಟು ಬೆಳಿಗ್ಗೆ ಇಷ್ಟು ಕೊಡಬೇಕು, ಸಂಜೆ ಇಷ್ಟು ಕೊಡಬೇಕು, ಪ್ರೀ ಮೀಲ್ ಇಷ್ಟು ಕೊಡಬೇಕು, ಪೋಸ್ಟ್ ಮೀಲ್ ಇಷ್ಟು ಕೊಡಬೇಕು ಅಂತ ಎಲ್ಲ ಇರುತ್ತೆ. ತುಂಬ ಒಬೆಸಿಟಿ, ಸ್ಥೂಲ ಕಾಯಿಲೆ ಇರೋರಿಗೆ ಕೆಲವು ಸಾರಿ, ಜೊತೆಗೆ ಸಕ್ಕರೆ ಕಾಯಿಲೆ ಇದ್ದಾಗ ಇನ್ಸುಲಿನ್ ಅವಶ್ಯಕತೆ ಬಂದ್ಬಿಡುತ್ತೆ. ಒಂದು ಶುಗರ್ ಡಯಾಬಿಟಿಸ್ ಬಂತು, ಟೈಪ್ ಟು ಡಿ ಎಂ ಅಂತ ಅಂದಾಗ ಒಂದು 10 ವರ್ಷ ಆದ ಕೂಡಲೇ ಇನ್ಸುಲಿನ್ ಉತ್ಪತ್ತಿ ಆಗೋದೇ ಇಲ್ಲ ಮೇಧೋಜೀರಕ ಗ್ರಂಥದಲ್ಲಿ, ಗ್ರಂಥಿನಲ್ಲಿ, ಮೇಧೋಜೀರಕ ಗ್ರಂಥಿನಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ. ಅದು ಅವಾಗ ನಾವು ಔಟ್ಸೈಡಿಂದ ಇನ್ಸುಲಿನ್ ಕೊಡಬೇಕಾಗುತ್ತೆ. ಈಗ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ, ಈಗ ಸಕ್ಕರೆ ಕಾಯಿಲೆ ಬಂದಿದೆ ಟೈಪ್ ಟು ಡಿ ಎಂ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಲೋ ಡೋಸ್ ಇನ್ಸುಲಿನ್ ಕೊಡ್ತಾರೆ. ಏನಕ್ಕೆ ಅಂದರೆ, ಟು ಪ್ರಿಸರ್ವ್ ಬೀಟಾ ಸೆಲ್ಸ್. ಸೊ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್ ಪ್ಯಾಂಕ್ರಿಯಸಲ್ಲಿ ಇರುತ್ತೆ, ಅದರಲ್ಲಿ ಬೀಟಾ ಸೆಲ್ಸ್ ಅಂತ ಇರುತ್ತೆ, ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಆ ಇನ್ಸುಲಿನ್ನ ಪ್ರಿಸರ್ವ್ ಮಾಡೋಕ್ಕೆ ನಮ್ಗೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಔಟ್ಸೈಡಿಂದ ಲೋ ಡೋಸ್ ಇನ್ಸುಲಿನ್ ಕೊಡ್ತಾರೆ, ಅದು ಕೂಡ ಉಂಟು. ಸೊ ಟು ಪ್ರಿವೆಂಟ್ ಬೀಟಾ ಸೆಲ್ ಡಿಪ್ಲೀಷನ್, ಈ ಕೆಲವು ಸಂದರ್ಭಗಳಲ್ಲಿ ನಾವು ಇನ್ಸುಲಿನ್ನ ಉಪಯೋಗಿಸ್ಬೇಕಾಗುತ್ತೆ. ಧನ್ಯವಾದಗಳು.